ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಕಿಮ್ಮನೆಗೆ ಟಿಕೆಟ್ ಸಿಗೋದು ಡೌಟ ಆರಗ ವಿರುದ್ಧ ಸೂಕ್ತ ಅಭ್ಯರ್ಥಿ ಅಲ್ವಾ ಕಿಮ್ಮನ ರತ್ನಾಕರ್ ಮೊದಲ ಲಿಸ್ಟ್ ನಲ್ಲಿ ಕಿಮ್ಮನೆಗೆ ಟಿಕೆಟ್ ಮಿಸ್ ಯಾಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಿಮ್ಮನೆ ರತ್ನಾಕರ್ ಆರಗ ಜ್ಞಾನ ವರ್ಸಸ್ ಕಿಮ್ಮನೆ ರತ್ನಾಕರ್ ಸತತವಾಗಿ ಆರು ಬಾರಿ ತೀರ್ಥಹಳ್ಳಿ ಕ್ಷೇತ್ರಗಳಲ್ಲಿ ಎದುರಾಗ್ತಿದ್ದಂತ ಬದ್ಧ ವೈರಿಗಳು ವೈಯಕ್ತಿಕವಾಗಿ ಯಾರು ವರ್ಚಸ್ ಇರುತ್ತೆ ಅವ್ರು ಗೆಲ್ತಾರೆ ಈ ಬಾರಿ ಕಿಮನ ರತ್ನಾಕರ್ಗೆ ಇದ್ದಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಮಂಜುನಾಥ್ ಗೌಡ ಮಾಡ್ತಿದ್ವಿ ಮಂಜುನಾಥ್ ಗೌಡ ಗೌಡಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಫಸ್ಟ್ ಅಲ್ಲಿ ಬರುತ್ತಾ ಬರುತ್ತಾ ಕಿಮಾನ ರತ್ನಾಕರ್ ಸೋತ ಮೇಲೆ ಇತ್ತೀಚೆಗೆ ಕೆಲವೊಂದಿಷ್ಟು ಪ್ರಶ್ನೆ ಕಾಣಿಸ್ಕೊಂಡಿದ್ರು ಹೌದು ಹೋಗ್ತಾ ಇದ್ರು ಹೌದು ಬಟ್ ಪಕ್ಷದ ಗೌಡ ಹೌದು ಪ್ರಜಾಧ್ವನಿ ಯಾತ್ರೆ ಹೋದಾಗಿದ್ದಾರೆ ಪ್ರಜಾಧ್ವನಿ ಯಾತ್ರೆ ಹೋದಾಗ ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕೈ ಕೈ ಇಡಿಸಿ ಇಬ್ರು ಒಟ್ಟಿಗೆ ಕೆಲಸ ಮಾಡಬೇಕು ಇಬ್ಬರನ್ನ ಕೂಡ ವಿಧಾನಸೌಧದ ಮೆಟ್ಲಿಗೆ ಹತ್ಸವತ್ ನನ್ನ ಜವಾಬ್ದಾರಿ ಟಿಕೆಟ್ ಯಾರಿಗೆ ಅಂತ ನಾನು ಹೇಳ್ತೀನಿ ಅಂದಿದ್ರು ಯಾರಿಗೆ ಎಮ್ ಎಲ್ ಎ ಟಿಕೆಟ್ ಯಾರನ್ನ ಎಮ್ ಎಲ್ ಸಿ ಮಾಡ್ತಾರೆ ಇವೆಲ್ಲ ಚರ್ಚೆ ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲ ಪ್ರಚಾರಗಳಲ್ಲಿ ಕೂಡ ಕ್ಯಾಂಪೇನ್ ಅಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಕಾಣಿಸ್ಕೋತ ಇದ್ರು ಇಬ್ಬರ ನಡುವೆ ಯಾವುದೇ ವೈಮನಸ್ಸಿಲ್ಲ ಒಟ್ಟಾಗಿ ಎಲೆಕ್ಷನ್ ಮಾಡ್ತಾರೆ ಅಂತ ಆದ್ರೆ ಒಂದ್ ಹಂತದಲ್ಲಿ ಕೇಳಿ ಬರ್ತಾ ಇದ್ದ ಚರ್ಚೆ ಕಿಮ್ಮನೆ ಟಿಕೆಟ್ ಮಾಡಿದ್ರೆ ಮಂಜುನಾಥ್ ಗೌಡ ಯಾಕೆ ದುಡ್ಡು ಖರ್ಚು ಮಾಡಬೇಕು ಮಂಜುನಾಥ್ ಗೌಡ ಟಿಕೆಟ್ ಮಾಡಿದ್ರೆ ಕಿಮ್ಮನೆ ಯಾಕೆ ಪ್ರಚಾರಕ್ಕೆ ಹೋಗ್ತಾರೆ ಈ ಚರ್ಚೆ ಈ ಗೊಂದಲಗಳು ಕಾಂಗ್ರೆಸ್ಗೆ ಇನ್ನೂ ಬಗೆಹರದಿಲ್ಲ ಅದು ಮೊದಲ ವಿಷಯ ಗೊತ್ತಾಗ್ತಾ ಇದೆ ಹೌದು ಅನೌನ್ಸ್ ಮಾಡಬೇಕಾಗಿತ್ತು ನಿರೀಕ್ಷೆ ಇತ್ತು ಮಾಡ್ತಾರೆ ಅಂತ ಶಿವಮೊಗ್ಗ ಜಿಲ್ಲೆಯ

ಗೃಹ ಸಚಿವನಾಗಿದ್ಕೊಂಡು ಶೈಕ್ಷಣಿಕ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಮಾಡಿ ಮನೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ್ಲೂ ಕೂಡ ಕ್ಷೇತ್ರಕ್ಕೆ ಏನು ಮಾಡ್ಲಿಲ್ಲ ಶಾಲೆಗಳ ಅಭಿವೃದ್ಧಿ ಆಗಿಲ್ಲ ಅಂತೆಲ್ಲ ಹೇಳಿದ್ರು ಮೂರು ಸಾವಿರ ಕೋಟಿಗೂ ಅಧಿಕ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದೀನಿ ಜನರಿಗೆ ಗೊತ್ತು ಅಭಿವೃದ್ಧಿ ಕೆಲಸ ಕೆಲಸ ಕಾಣಿಸ್ತೀನಿ ಮತ್ತೊಮ್ಮೆ ಗೆದ್ದೇ ಗೆಲ್ತೀನಿ ಕಿಮ್ಮನೆ ಆದ್ರೂ ಆಗ್ಲಿ ಮಂಜುನಾಥ್ ಗೌಡ ಆದ್ರೂ ಆಗ್ಲಿ ಯಾರಾದ್ರೂ ಆಗ್ಲಿ ಇಂದ ಹೌದು ನೆಕ್ಸ್ಟ್ ನಾನೇ ಗೆಲ್ತೀನಿ ತೀರ್ಥಹಳ್ಳಿಯಲ್ಲಿ ಅಂತ ಅರಗ ಜ್ಞಾನ ಹೇಳಿದ್ದಾರೆ ನೋಡ ಕಾಂಗ್ರೆಸ್ ಗೊಂದಲ ಒಂದ್ ಕಡೆ ಅದು ಕೂಡ ಪಾಸಿಟಿವ್ ಆಗ್ತಾ ಇದೆ ನೋಡೋಣ ಕಾಂಗ್ರೆಸ್ ಯಾವಾಗ ಈ ಗೊಂದಲಗಳನ್ನ ನಿವಾರಣೆ ಮಾಡಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಅಂತ ಎಸ್ ವೀಕ್ಷಕರ ನೀವು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮೆಸೇಜ್ ಇರುತ್ತೆ ಕಳಕಳಿಯ ಮನವಿ ಕರ್ನಾಟಕ ಟಿವಿಯಿಂದ ಈ ಬಾರಿ ನೀವು ತುಂಬಾ ಆಲೋಚಿಸಿ ತುಂಬಾ ಯೋಚಿಸಿ ಐದು ವರ್ಷಗಳ ಕಾಲ ನೀವು ಹಾಕುವ ಒಂದೇ ಒಂದು ಮತ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ನಿಮ್ಮ ಮನೆಯ ಸಂಕಷ್ಟಗಳು ನಿಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳು ಬಗೆಹರಿಬೇಕು ಹೀಗಾಗಿ ಕೇವಲ ಹಣದ ಆಮಿಷಕ್ಕೆ ಮತ್ಯಾವುದೋ ಅಮಿಷಕ್ಕೆ ಒಳಗಾಗದೆ ನಿಮ್ಮ ಮತವನ್ನು ಮಾರಿಕೊಳ್ಳದೆ ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಅನರ್ಹರಿಗೆ ದುಷ್ಟರಿಗೆ ದುರುಳರಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕಬೇಡಿ ಅರ್ಹ ವ್ಯಕ್ತಿ ಪಕ್ಷೇತರನಾಗಿದ್ದರೂ ಸರಿ ಚಿಂತಿಸಿ ಯೋಚಿಸಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅರ್ಹರ ವಿಧಾನಸೌಧ ಮೆಟ್ಲನ್ನು ಹತ್ತುವಂತೆ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ